ಕಾಸರಗೋಡಿನಲ್ಲಿ ಮಾದಕ ವಸ್ತು ಜಾಲ ಪ್ರಕರಣದ ಪ್ರಮುಖ ಆರೋಪಿಯೋರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನನ್ನ ತಳಂಗೇರಿ ಕಾಪ್ರಂನ ಮೊಹಮ್ಮದ್ ಅದ್ನಾನ್ ಎಂದು ಗುರುತಿಸಲಾಗಿದೆ. ಶುಕ್ರವಾರ ಸಂಜೆ ತಳಂಗೇರಿಯಿಂದ ಇತನನ್ನ ಬಂಧಿಸಲಾಗಿದ್ದು ಇತನಿಂದ ಭಾರಿ ಬೆಲೆಬಾಳುವ ಮಾದಕ ವಸ್ತುವನ್ನ ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸರಿಗೆ ಲಭಿಸಿದ ಖಚಿತ ಮಾಹಿತಿಯಂತೆ ಕಾಸರಗೋಡು ನಗರ ಠಾಣಾ ಸಬ್ ಇನ್ಸ್ಪೆಕ್ಟರ್ ಅಜಿತ್ ಕುಮಾರ್ ನೇತೃತ್ವದ ತಂಡವು ಕಾರ್ಯಾಚರಣೆ ನಡೆಸಿತು. ವಿದ್ಯಾರ್ಥಿಗಳನ್ನು ಕೇಂದ್ರೀಕರಿಸಿ ಈ ಮಾದಕ ವಸ್ತುಗಳನ್ನು ಈತ ಸಾಗಾಟ ಮಾಡುತ್ತಿದ್ದ ಎಂದು ಪೊಲೀಸರಿಗೆ ಮಾಹಿತಿ ಲಭಿಸಿದೆ. ಈ ಮಾದಕ ವಸ್ತುವಿನ ಬೆಲೆ ಗ್ರಾಮಕ್ಕೆ 3000 ರೂಪಾಯಿ ಎಂದು ಪೊಲೀಸರು ತಿಳಿಸಿದ್ದಾರೆ. ವಾರದ ಹಿಂದೆ ಗಾಂಜಾ ಸೇದುತ್ತಿದ್ದಾಗ ಪೊಲೀಸರು ಈತನನ್ನ ಬಂಧಿಸಿದ್ರು. ಬಳಿಕ ಜಾಮೀನಿನಲ್ಲಿ ಬಿಡುಗಡೆಗೊಂಡಿದ್ದ. ಈತನ ಚಲನವಲನಗಳ ಬಗ್ಗೆ ನಿಗಾ ಇರಿಸಿದ ಪೊಲೀಸರು ಮಾದಕ ವಸ್ತು ಸಹಿತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾರ್ಯಾಚರಣೆಯಲ್ಲಿ ಪೊಲೀಸ್ ಅಧಿಕಾರಿಗಳಾದ ರಘುನಂದನ್, ಪ್ರದೀಪನ್, ಅಬ್ದುಲ್ ಸಲಾಂ, ಮನು, ನಿಯಾಸ್, ಸನು, ಥಾಮಸ್ ಮೊದಲಾದವರು ನೇತೃತ್ವ ವಹಿಸಿದ್ರು. ಜನಗಳಿಗೆ ಕುರಿತು ದಸಾಯಿ ಈ ಪ್ರದಿಯ ಕುರಿತು ಮೊಹಮ್ಮದ್ ಅದಿನಾನ್ ಅದಿನಾನ್ ಅನ್ನಾನ ಪೇರು ಯಾಳ ಕುರಿತುള്ള ಇನ್ಫರ್ಮೇಷನ್ ಇದ್ದಿರನು ಯಾಳ ನಾವು ಫಾಲೋ ಅಪ್ ಏನು ಕುರಿತು ನಾಳುಗಳಾಯ್ ಅನಡಕ್ಕೆ ಒಂದು ಕಂಜಾವ್ ಇವನ್ ಕಂಜಾವ್ ವಲಿಚದನ ಒಂದು ಕೇಸ್ ನಾವು ರಿಜಿಸ್ಟರ್ ചെയ്തിട്ടുണ്ട് ಈ ಅಡತ ತನ್ನ ಒಂದು ಆಳ್ಚ ಮುಂಭೆ ಅನ್ನು ನಾವು ಕೂಡಲ ಸಾಧನಗಳು ಗೆಟ್ಟಿಲ್ಲ ನಾನು ಫಾಲೋ ಅಪ್ ಜೇದಪ್ಪ ಅವನ ಫೋನ್ ಟ್ರೇಸ್ ಏದು ಮತ್ತೆ ನೋಕಿಯಪ್ಪ ಇವನಾನ ಇಡತೆ ಒಂದು ಸಪ್ಲೈಯರ್ ಮತ್ತುಳ್ಳವರ್ಗ ಅಪ್ಪ ಇನ್ನ ಈ ಸಮಯತೆ ಏಕದೇಶಂ ನಾವು ಇವನ ಫಾಲೋ ಅಪ್ ಜೇದು ಇವನ ಹಿಡಿಚಪ್ಪ ಅವನ ಕೈಯಲ್ಲಿ ನಿನ್ನ ಏಕದೇಶಂ 2.3 ಗ್ರಾಂ ಅವಳಂ MDMA ಅನ್ನ ಮಯಕ್ಕ ಮರುನ್ನ ಗೆಟ್ಟಿಟ್ಟುണ്ട് ಅದು ಮಾರ್ಕೆಟ್ಲಿ ಒಂದು ಗ್ರಾಮಿನ 3000 ರೂಪ ಬೆಲ ವರು ಮಾರ್ಕೆಟ್ಲಿ ಒಂದು ಗ್ರಾಮಿನ 3000 ರೂಪ ಬೆಲ ವರುನ್ನ ಅದಾನ ಇವಡೆ ಈ ಮಾರ್ಕೆಟ್ಲಿ नवीन वी4 न्यूज़ 24 7 कासरगोड़।